ಧ್ವಜ ವಿವಾದ, ಕೆರಗೋಡು ಕೋತ ಕೋತ, ಮಂಡ್ಯ ಯಡಿಯೂರು ರಸ್ತೆಯಲ್ಲಿ ಪ್ರತಿಭಟನೆ ಆರಂಭ, ಹೆದ್ದಾರಿಯಲ್ಲಿ ಇಡಗಾಯಿ ಹೊಡೆದು ಕರ್ಪೂರ ಹಚ್ಚಿ ಆಕ್ರೋಶ. ಮೈಸೂರಿನಲ್ಲಿ ಸಾಲಗಾರರ ಕಾಟಕ್ಕೆ ಹೆದರಿದ ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಸ್ನೇಹಿತರೊಬ್ಬರಿಗೆ ವಾಟ್ಸಪ್ ಮೆಸೇಜ್, ನಾಪತ್ತೆಯಾದವರಿಗಾಗಿ ಪೊಲೀಸರ ತಲಾಶ್. ಏಕವಚನದಲ್ಲಿ ರಾಷ್ಟ್ರಪತಿಯವರಿಗೆ ಸಂಬೋಧನೆ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಆಕ್ರೋಶ, ತಮ್ಮ ಅಂತರಾಳದ ಭಾವನೆ ಹೊರಹಾಕಿದ್ದಾರೆ ಎಂದ ವಿಜಯೇಂದ್ರ. ಕೆಲವೇ ಕ್ಷಣಗಳಲ್ಲಿ ತುಮಕೂರು ಜಿಲ್ಲೆಗೆ ಸಿದ್ದರಾಮಯ್ಯ ಭೇಟಿ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಲಿರುವ ಸಿಎಂ, ಕಾರ್ಯಕ್ರಮದಲ್ಲಿ 30,000 ಫಲಾನುಭವಿಗಳು ಭಾಗಿ ಸಾಧ್ಯತೆ. ಬಾಗಲಕೋಟೆಯಲ್ಲಿ ಶಾಲಾ ವಾಹನ ಅಪಘಾತ ಪ್ರಕರಣ, ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ಮಾಜಿ ಹಾಗೂ ಹಾಲಿ ಶಾಸಕರ ದೌಡು, ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಆನಂದ ನ್ಯಾಮಗೌಡ.